ಓಕೆ ಫ್ರೆಂಡ್ಸ್ ಇವತ್ತು ನಾವು ಸ್ಪಾಟಿಂಗ್ ಎರರ್ಸ್ ಕ್ಲಾಸ್ ಟೂ ಮಾಡೋಣ ಏನಕ್ಕೆಂದರೆ ನಾನು ಕ್ಲಾಸ್ ಒನ್ನಲ್ಲಿ ಫಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದೆ ಸ್ಪಾಟಿಂಗ್ ಎರರ್ಸ್ ಕ್ಲಾಸ್ ಒನ್ನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇನ್ ಅದು ಗೊತ್ತಿದ್ದರೆ ನೀವು ಬಹಳಷ್ಟು ಕ್ವೆಶನ್ಸ್ ನೀವು ಸಾಲ್ವ್ ಮಾಡ್ಬೋದು ಮೇನ್ ಯಾವುದೇ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಆಗಬೇಕಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗಿರಬೇಕು ಓಕೆ ಇವತ್ತು ನಾವು ಈಸ್ ಆರ್ ರೂಲ್ಸ್ ಕಲಿಯೋಣ ಅಂದರೆ ಈಸ್ ಆರ್ ನಾವು ಯಾವ ಸೆಂಟೆನ್ಸಲ್ಲಿ ಎಲ್ಲಿ ಈಸ್ ಆರ್ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ಎಸ್ಪೆಷಲಿ ಇನ್ ಸ್ಪಾಟಿಂಗ್ ಏರರ್ಸ್ ಓಕೆ ಯಾವುದೋ ಒಂದು ಸೆಂಟೆನ್ಸ್ ನೀವು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಯಾವುದೋ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಈಸ್ ಮತ್ತು ಆರ್ ಹೇಗೆ ಯೂಸ್ ಮಾಡೋದು ಫಸ್ಟ್ ಎಕ್ಸಾಂಪಲಲ್ಲಿ ಒನ್ ಟೀಚರ್ ಡ್ಯಾಶ್ ಆ್ಯಬ್ಸೆಂಟ್ ಟುಡೇ ಒನ್ ಟೀಚರ್ ಈಸ್ ಆ್ಯಬ್ಸೆಂಟ್ ಟುಡೇ ಇದು ಸಿಂಪಲ್ ಆಗಿದೆ ನಿಮಗೆ ಗೊತ್ತಾಯಿತು ಏನಕ್ಕೆ ನಾವು ಇಲ್ಲಿ ಈಸ್ ಯೂಸ್ ಮಾಡಿದ್ದೀವಿ ಇವಾಗ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಒನ್ ಟೀಚರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಪ್ರಕಾರ ಒಂದು ಸಬ್ಜೆಕ್ಟ್ ಏನಿದೆ ಇಲ್ಲಿ ಒನ್ ಟೀಚರ್ ಒನ್ ಟೀಚರ್ ಏನಿದೆ ಒಂದು ಸಿಂಗ್ಯುಲರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಒನ್ ಟೀಚರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ ಸಿಂಗ್ಲೋರ್ ಸಬ್ಜೆಕ್ಟ್ ಹಾಕಿದ್ದಾಗ ನಾವು ಏನು ಮಾಡ್ತೀವಿ ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡ್ತೀವಿ ಸಿಂಗ್ಲೋರ್ ಸಬ್ಜೆಕ್ಟ್ ಇದ್ದರೆ ಸಿಂಗ್ಯುಲರ್ ವರ್ಬ್ ಪ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಪ್ಲೂರಲ್ ವರ್ಬ್ ಸೆಕೆಂಡ್ ಎಕ್ಸಾಂಪಲ್ ಮೆನಿ ಟೀಚರ್ಸ್ ಡ್ಯಾಶ್ ಆ್ಯಬ್ಸೆಂಟ್ ಟುಡೇ ಮೆನಿ ಟೀಚರ್ಸ್ ಆರ್ ಆ್ಯಬ್ಸೆಂಟ್ ಟುಡೇ ಆರ್ ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ಇಲ್ಲಿ ಟೀಚರ್ಸ್ ಇವಾಗ ನೌನ್ ಟೀಚರ್ಸ್ ಅದ್ರ ಮುಂದೆ ಏನಿದೆ ಮೆನಿ ಇದೆ ಸೊ ಟೀಚರ್ಸ್ ಜೊತೆ ಏನಿದೆ ಏನಿದೆ ಮೆನಿ ಮೆನಿ ಏನಿದೆ ಅದು ಒಂದು ಪ್ಲೂರಲ್ ಮೆನಿ ಟೀಚರ್ಸ್ ಏನಿದೆ ಅದೊಂದು ಪ್ಲೂರಲ್ ಸಬ್ಜೆಕ್ಟ್ ಸೊ ನಾವು ಒಂದು ಪ್ಲೂರಲ್ ವರ್ಬ್ ಯೂಸ್ ಮಾಡ್ತೀವಿ ಪ್ಲೂರಲ್ ವರ್ಬ್ ಯಾವುದು ಆರ್ ಮೆನಿ ಟೀಚರ್ಸ್ ಆರ್ ಆಬ್ಸೆಂಟ್ ಟುಡೇ ಫ್ರೆಂಡ್ಸ್ ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋಲಿ ನೀವು ನೋಡ್ಕೊಳ್ಳಿ ಅದನ್ನ ನೋಡಿ ಇದನ್ನ ನೋಡಿದ್ರೆ ಇನ್ನೂ ನಿಮಗೆ ಕ್ಲಿಯರ್ ಆಗುತ್ತೆ ಫಸ್ಟ್ ಟೈಮ್ ನೋಡೋರ್ಗೆ ಹೇಳ್ತಿರೋದು ಇವಾಗ ಥರ್ಡ್ ಎಕ್ಸಾಂಪಲ್ ನೋಡಿ ಮೋರ್ ದ್ಯಾನ್ ಒನ್ ಟೀಚರ್ ಡ್ಯಾಶ್ ಆ್ಯಬ್ಸೆಂಟ್ ಟುಡೇ ಸೊ ನೀವು ಗೆಸ್ ಮಾಡಿ ಇವಾಗ ಮೋರ್ ದೆನ್ ಒನ್ ಟೀಚರ್ ಈಸ್ ಅಥವಾ ಆರ್ ಏನು ಯೂಸ್ ಮಾಡ್ತೀವಿ ಮೋರ್ ದೆನ್ ಒನ್ ಟೀಚರ್ ಅಂತ ಹೇಳಿದ್ದಾರೆ ಇಲ್ಲಿ ನಾವು ನೌನ್ ಜೊತೆ ಏನಿದೆ ನೋಡಿ ಟೀಚರ್ ಜೊತೆ ಏನಿದೆ ಒನ್ ಅಂತ ಇದೆ ಮೋರ್ ದ್ಯಾನ್ ಅಂತ ನೋಡಿದ ತಕ್ಷಣ ಮೋರ್ ದ್ಯಾನ್ ಒನ್ ಟೀಚರ್ಸ್ ಆರ್ ಅಂತ ಬರೆದು ಬಿಡ್ತೀರಾ ಸೊ ಇಲ್ಲಿ ಏನು ಯೂಸ್ ಮಾಡ್ತೀವಿ ಮೋರ್ ದ್ಯಾನ್ ಒನ್ ಟೀಚರ್ ಈಸ್ ಆ್ಯಬ್ಸೆಂಟ್ ಟುಡೇ ಈಸ್ ಏನಕ್ಕೆ ಯೂಸ್ ಮಾಡ್ತೀವಿ ಒನ್ ಟೀಚರ್ ಒನ್ ಟೀಚರ್ ಏನಿದೆ ಅದು ಸಿಂಗ್ಯುಲರ್ ಆಗಿರುತ್ತೆ ಸೊ ಮೋರ್ ದ್ಯಾನ್ ಒನ್ ಜೊತೆ ಏನು ಬರುತ್ತೆ ಇವತ್ತು ಸಿಂಗ್ಯುಲರ್ ವರ್ಬ್ ಬರುತ್ತೆ ಸಿಂಗ್ಲರ್ ಸಬ್ಜೆಕ್ಟ್ ಇದು ಮೋರ್ ದ್ಯಾನ್ ಒನ್ ಇದೆಯಲ್ಲ ಇದು ಸಿಂಗ್ಲರ್ ಸಬ್ಜೆಕ್ಟ್ ಮೋರ್ ದ್ಯಾನ್ ಒನ್ ಅಂದರೆ ಸಿಂಗ್ಲರ್ ಸಬ್ಜೆಕ್ಟ್ ಸಿಂಗ್ಲರ್ ವರ್ಬ್ ಯೂಸ್ ಮಾಡ್ತೀವಿ ಮೋರ್ ದ್ಯಾನ್ ಒನ್ ಟೀಚರ್ ಈಸ್ ಆ್ಯಬ್ಸೆಂಟ್ ಟುಡೇ ನೆಕ್ಸ್ಟ್ ಕ್ವೆಶನ್ ಎ ಗ್ರೇಟ್ ಮೆನಿ ಟೀಚರ್ಸ್ ಆರ್ ಆ್ಯಬ್ಸೆಂಟ್ ಟುಡೇ ಏನಕ್ಕೆ ಆರ್ ಇಲ್ಲಿ ಎ ಗ್ರೇಟ್ ಮೆನಿ ಎ ಗ್ರೇಟ್ ಮೆನಿ ಏನಿದೆ ಒಂದು ಪ್ಲೂರಲ್ ಸಬ್ಜೆಕ್ಟ್ ಸೊ ನಾವು ಪ್ಲೂರಲ್ ವರ್ಬ್ ಯೂಸ್ ಮಾಡ್ತೀವಿ ಆರ್ ಎ ಗ್ರೇಟ್ ಮೆನಿ ಟೀಚರ್ಸ್ ಆರ್ ಆ್ಯಬ್ಸೆಂಟ್ ಟುಡೇ ಲಾಸ್ಟ್ ಎಕ್ಸಾಂಪಲ್ ಮೆನಿ ಅ ಸ್ಟೂಡೆಂಟ್ ಡ್ಯಾಶ್ ಆ್ಯಬ್ಸೆಂಟ್ ಟುಡೇ ಮೆನಿ ಅ ಸ್ಟೂಡೆಂಟ್ ಮೆನಿ ಅಂತ ಬಂದಿದ ತಕ್ಷಣ ನೀವು ಏನು ಮಾಡ್ತೀರಾ ಮೆನಿ ಅಂತ ಬಂದಿದ ತಕ್ಷಣ ನೀವೇನು ಮಾಡ್ತೀರಾ ಆರ್ ಬರೆದು ಬಿಡ್ತೀರಾ ಸೊ ಮೆನಿ ಅ ಜೊತೆ ಮೆನಿ ಅ ಏನಿದೆ ಅದು ಸಿಂಗ್ಯುಲರ್ ಸಬ್ಜೆಕ್ಟ್ ಸೊ ನಾವೇನು ಯೂಸ್ ಮಾಡ್ತೀವಿ ಇಲ್ಲಿ ಈಸ್ ಯೂಸ್ ಮಾಡ್ತೀವಿ ಮೆನಿ ಅ ಸ್ಟೂಡೆಂಟ್ ಈಸ್ ಆ್ಯಬ್ಸೆಂಟ್ ಟುಡೇ ಮೆನಿ ಅ ಸ್ಟೂಡೆಂಟ್ ಈಸ್ ಆ್ಯಬ್ಸೆಂಟ್ ಟುಡೇ ಓಕೆ ಈ ಎಕ್ಸಾಂಪಲ್ ನೋಡಿ ಮೆನಿ ಅ ಮ್ಯಾನ್ ಹ್ಯಾವ್ ಕಮ್ ಟು ಇಂಡಿಯಾ ಫ್ರಮ್ ಬಾಂಗ್ಲಾದೇಶ್ ಟು ಲೀವ್ ಯುರ್ ಪರ್ಮನೆಂಟ್ಲಿ ಇದರಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ಏರರ್ ಇದೆ ನೋಡಿ ಎಲ್ಲಿದೆ ಮೆನಿ ಅ ಮ್ಯಾನ್ ಅ ಮ್ಯಾನ್ ಅಂದಿದ ತಕ್ಷಣ ಅದ್ರ ಪಕ್ಕ ಏನಿರಬೇಕು ಅ ಮ್ಯಾನ್ ಆದಮೇಲೆ ಏನಿರಬೇಕು ಸಿಂಗ್ಲರ್ ಇರಬೇಕು ಆ ಮ್ಯಾನ್ ಅಂದರೆ ಒಂದು ಸಿಂಗ್ಲರ್ ಸಬ್ಜೆಕ್ಟ್ ಆಯಿತು ಮೆನಿ ಆ ಮ್ಯಾನ್ ಏನಿದೆ ಸಿಂಗ್ಲರ್ ಸಬ್ಜೆಕ್ಟ್ ಆಯಿತು ಅದಾದಮೇಲೆ ಏನಿರಬೇಕು ಸಿಂಗ್ಲರ್ ವರ್ಬ್ ಇರಬೇಕು ನೋಡಿ ಇವಾಗ ಹ್ಯಾವ್ ಏನಿದೆ ಅದು ಪ್ಲೂರಲ್ ವರ್ಬ್ ಹ್ಯಾವ್ ಜಾಗದಲ್ಲಿ ನಾವು ಹ್ಯಾಸ್ ಯೂಸ್ ಮಾಡಬೇಕು ಏನಕ್ಕೆ ಹ್ಯಾಸ್ ಏನಿದೆ ಒಂದು ಸಿಂಗ್ಲರ್ ವರ್ಬ್ ಹ್ಯಾವ್ ಏನಿದೆ ಹ್ಯಾವ್ ಹೆಚ್ ಎ ವಿ ಹ್ಯಾವ್ ಏನಿದೆ ಒಂದು ಪ್ಲೂರಲ್ ವರ್ಬ್ ಕೆಲವು ಕಡೆ ಹ್ಯಾವ್ ಏನಿರುತ್ತೆ ಅದು ಒಂದು ಸಿಂಗ್ಲರ್ ಥರ ಯೂಸ್ ಮಾಡ್ತೀವಿ ಯಾವಾಗ ಅಂತಂದರೆ ನಾವು ಫಸ್ಟ್ ಪರ್ಸನ್ ಇದ್ದಾಗ ಫಸ್ಟ್ ಪರ್ಸನ್ ಯಾವಾಗ ಇವಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಗಾಟ್ ಒಂದು ಏನು ಹೇಳ್ತೀವಲ್ವ ಐ ಹ್ಯಾವ್ ಗಾಟ್ ಅಂತ ಹೇಳಿದಾಗ ಹೀ ಶಿ ಇಟ್ ಇದ್ದಾಗ ಹ್ಯಾಸ್ ಯೂ ಯೂಸ್ ಮಾಡ್ತೀವಿ ಇವಾಗ ಮೆನಿ ಎ ಮ್ಯಾನ್ ಅಂತ ಇದೆ ನೋಡಿ ಮ್ಯಾನ್ ಅಂದರೆ ಏನಿಲ್ಲ ಹೀ ಆಯಿತು ಹಿ ಹಿ ಹ್ಯಾವ್ ಕಮ್ ಹಿ ಅಂತ ಬರುತ್ತೆ ಇಲ್ಲಿ ಮೆನಿ ಎ ಮ್ಯಾನ್ ಅಂತಂದರೆ ಹೀ ಬರುತ್ತೆ ಸೊ ಹೀ ಶಿ ಇಟ್ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ ಸೊ ಕನ್ಫ್ಯೂಸ್ ಆಗಬೇಡಿ ಏನಿಲ್ಲಿ ಬರೀ ಇಷ್ಟು ಮಾತ್ರ ನೆನಪು ಇಟ್ಕೊಳ್ಳಿ ಮೆನಿ ಎ ಮ್ಯಾನ್ ಇದ್ದಾಗ ಮೆನಿ ಎ ಮ್ಯಾನ್ ಇದ್ದಾಗ ಅದ್ರ ಮುಂದೆ ನಾವು ಹ್ಯಾಸ್ ಅಂತ ಬರಿತೀವಿ ಮೆನಿ ಎ ಮ್ಯಾನ್ ಮೆನಿ ಎ ಮ್ಯಾನ್ ಸಬ್ಜೆಕ್ಟ್ ಏನು ಸಿಂಗ್ಯುಲರ್ ಇದೆ ಸೊ ನಾವು ಏನು ಯೂಸ್ ಮಾಡ್ತೀವಿ ಸಿಂಗ್ಯುಲರ್ ವರ್ಕ್ ಹ್ಯಾಸ್ ಯೂಸ್ ಮಾಡ್ತೀವಿ ನೀವು ಬಹಳಷ್ಟು ಜನ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿರ್ತೀರಾ ಸ್ಪಾಟಿಂಗ್ ಏರರ್ಡ್ ಕ್ವೆಶನ್ಸ್ ಸಾಲ್ವ್ ಮಾಡಿರ್ತೀರಾ ನೋಡಿ ಫ್ರೆಂಡ್ಸ್ ಒಂದು ಏನಂದರೆ ಸ್ಪಾಟಿಂಗ್ ಎರರ್ಸ್ ಥರ ಲಾಂಗ್ ಅಂದರೆ ವಾಸ್ಟ್ ತುಂಬ ಇದು ಪ್ರತಿಯೊಂದು ವರ್ಡ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ವರ್ಡ್ ಮೇಲೆ ನಾವು ಕಾನ್ಸಂಟ್ರೇಷನಿಂದ ನೋಡಬೇಕಾಗುತ್ತೆ ಸೊ ಇದು ಒಂದೇ ಸರಿ ಬರೋದಿಲ್ಲ ಪ್ರಾಕ್ಟೀಸ್ 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 ಮಾಡಬೇಕು ಎಷ್ಟೋ ಆ್ಯಪ್ಸ್ ಇದೆ ನೋಡಿ ಸ್ಪಾಟಿಂಗ್ ಇರರ್ಸ್ದು ಒಂದು ಟಿಪ್ ಹೇಳ್ತೀನಿ ನಿಮಗೆ ಸ್ಪಾಟಿಂಗ್ ಇರರ್ಸ್ದು ಆ್ಯಪ್ ಇರುತ್ತೆ ಅದರಲ್ಲಿ ನೀವು ಒಂದು ಕ್ವಿಸ್ ಥರ ಆಡ್ಬೋದು ಅಂದರೆ ಒಂದು ಮಾಕ್ ಟೆಸ್ಟ್ ಥರ ಇರುತ್ತೆ ನೀವು ಅದನ್ನು ಆನ್ಸರ್ ಇಲ್ದಲೆ ಅಟೆಂಡ್ ಮಾಡ್ತಾ ಇದ್ರೆ ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಏನಕ್ಕೆ ತಪ್ಪು ಮಾಡ್ತಾ ಅರ್ಥ ಆಗುತ್ತೆ ಸೊ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಯಾವ ಥರ ನೀವು ಸಾಲ್ವ್ ಮಾಡ್ತಾ ಇರಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಕೆ ಪಿ ಸಿ ಎಕ್ಸಾಮ್ಸ್ ಆಗಿರಲಿ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರಲಿ ಎಸ್ ಎಸ್ ಸಿ ಆ ಥರ ಅಥವಾ ಎನ್ ವಿ ಎಸ್ ಕೆ ವಿ ಎಸ್ ಪಿ ಜಿ ಟಿ ಟಿ ಜಿ ಟಿ ಎಲ್ಲ ಪ್ರತಿಯೊಂದು ಒಂದು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಪೋರ್ಟಿಂಗ್ ಇರೋ ಕ್ವೆಶನ್ಸ್ ಇದ್ದೇ ಇರುತ್ತೆ ನೆಕ್ಸ್ಟ್ ನಾವು ಮೋರ್ ಆ್ಯಂಡ್ ಮೋಸ್ಟ್ ಯೂಸ್ ಅಂದರೆ ಎಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತೇನೆ ನಾನು ನಾವು ಮೋರ್ ಮತ್ತು ಮೋಸ್ಟ್ ಯಾವಾಗ ಯೂಸ್ ಮಾಡಲ್ಲ ಒಂದು ಅಬ್ಜೆಕ್ಟಿವ್ಸ್ ಮುಂದೆ ಯೂಸ್ ಮಾಡಲ್ಲ ಅಂದರೆ ಪರ್ಟಿಕ್ಯುಲರ್ ಸ್ವಲ್ಪ ಅಬ್ಜೆಕ್ಟಿವ್ಸ್ ಇದೆ ಎಲ್ಲ ಅಬ್ಜೆಕ್ಟಿವ್ಸ್ ಎಲ್ಲ ಸ್ವಲ್ಪ ಅಬ್ಜೆಕ್ಟಿವ್ಸ್ ಇದೆ ಇಷ್ಟು ಅಬ್ಜೆಕ್ಟಿವ್ಸ್ ಮುಂದೆ ನಾವು ಮೋರ್ ಮತ್ತು ಮೋಸ್ಟ್ ಯೂಸ್ ಮಾಡೋದಿಲ್ಲ ಎಕ್ಸಾಂಪಲ್ ನೋಡಿ ದೀಪಕ್ ಈಸ್ ದ ಮೋಸ್ಟ್ ಯುನೀಕ್ ಟೀಚರ್ ಆಫ್ ಅವರ್ ಸ್ಕೂಲ್ ಇವಾಗ ದ ಮೋಸ್ಟ್ ಯುನೀಕ್ ಟೀಚರ್ ಅಂತ ಇದೆಯಲ್ಲ ಅದರಲ್ಲಿ ಇದೆ ಏನು ಅಂದರೆ ಮೋಸ್ಟ್ ಅನ್ನೋದು ನಾವು ಯಾವತ್ತು ಈ ಕೆಲವು ಇದೆ ಯುನೀಕ್ ಎಕ್ಸಲೆಂಟ್ ಪರ್ಫೆಕ್ಟ್ ಇಂಪಾಸಿಬಲ್ ಲಾಸ್ಟ್ ಆಗಿರಲಿ ಫೈನಲ್ ಯೂನಿವರ್ಸಲ್ ಇನ್ನೂ ಬಹಳಷ್ಟಿದೆ ಇದ್ರ ಮುಂದೆ ನಾವು ಏನು ಮೋಸ್ಟ್ ಅಥವಾ ಮೋರ್ ಯೂಸ್ ಮಾಡೋದಿಲ್ಲ ಯುನೀಕ್ ಟೀಚರ್ ಅಷ್ಟೇ ಹೇಳೋದು ದ ಯುನೀಕ್ ಟೀಚರ್ ದೀಪಕ್ ಈಸ್ ದ ಯುನೀಕ್ ಟೀಚರ್ ಏನಕ್ಕೆ ಬರೀ ಯುನೀಕ್ ಅಂದ್ರೆ ಅವರೊಬ್ಬರು ಡಿಫ್ರೆಂಟ್ ಅಂತ ಹೇಳ್ತೀವಿ ಯುನೀಕ್ ಅಂದರೆ ಏನು ಡಿಫ್ರೆಂಟ್ ಅಂತ ಹೇಳ್ತೀವಿ ಮೋಸ್ಟ್ ಯುನೀಕ್ ಅಂತ ಬರೋದಿಲ್ಲ ಅದು ರಾಂಗ್ ಆಗುತ್ತೆ ಅಥವಾ ಮೋರ್ ಯುನೀಕ್ ಅಂತ ಬರೋಲ್ಲ ಮೋರ್ ಮತ್ತು ಮೋಸ್ಟ್ ಹೇಳೋದಿಲ್ಲ ಇಲ್ಲಿ ಇನ್ನೊಂದು ಮೋಸ್ಟ್ ಎಕ್ಸಲೆಂಟ್ ಅಥವಾ ಮೋರ್ ಎಕ್ಸಲೆಂಟ್ ಹೇಳಬಾರ್ದು ಮೋಸ್ಟ್ ಪರ್ಫೆಕ್ಟ್ ಏನಕ್ಕೆ ಮೋಸ್ಟ್ ಪರ್ಫೆಕ್ಟ್ ಅಂತ ಏನಕ್ಕೆ ಹೇಳಬಾರ್ದು ಪರ್ಫೆಕ್ಟ್ ಅನ್ನೋ ಮೀನಿಂಗಲ್ಲೇ ಅಲ್ಲೇ ಒಂದು ಪರ್ಫೆಕ್ಷನ್ ಇದೆ ಇನ್ನು ಮೋಸ್ಟ್ ಪರ್ಫೆಕ್ಟ್ ಅಂತಂದರೆ ಅದು ರಾಂಗ್ ಆಗುತ್ತೆ ಮೋರ್ ಇಂಪಾಸಿಬಲ್ ಇಂಪಾಸಿಬಲ್ ಅಂದರೆ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ಸೊ ಮೋರ್ ಇಂಪಾಸಿಬಲ್ ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳಬಾರ್ದು ಅದು ರಾಂಗ್ ಆಗುತ್ತೆ ಸೊ ಇವಾಗ ಏನು ಗೊತ್ತಾಯ್ತು ನಿಮಗೆ ಮೋರ್ ಮತ್ತು ಮೋಸ್ಟ್ ಏನಿದೆ ಕೆಲವು ಅಬ್ಜೆಕ್ಟಿವ್ಸ್ ಮುಂಚೆ ನಾವು ಯೂಸ್ ಮಾಡೋಲ್ಲ ಕೆಲವು ಅಬ್ಜೆಕ್ಟಿವ್ಸ್ ಮುಂಚೆ ನಾವು ಮೋರ್ ಮತ್ತು ಮೋಸ್ಟ್ ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಎಕ್ಸಾಂಪಲ್ ದಿಸ್ ಶರ್ಟ್ ಈಸ್

ಆದರೆ ಕಂಪ್ಯಾರಿಟಿವ್ಲಿ ಗುಡ್ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಜೊತೆ ಬೆಟರ್ ಬರೋದಿಲ್ಲ ಇನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಆ್ಯಕ್ಚುಲಿ ಜಿ ಪಿ ಎಸ್ ಟಿ ಯರಲ್ಲಿ ಡಿಗ್ರೀಸ್ ಆಫ್ ಕಂಪಾರಿಸನ್ ಕೂಡ ಇದೆ ಸೊ ಅದು ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇವಾಗ ಬೇಡ ಸೊ ಈ ಕ್ವೆಶನಲ್ಲಿ ಏನಿದೆ ಎರರ್ ಅಂದರೆ ಕಂಪ್ಯಾರಿಟಿವ್ಲಿ ಗುಡ್ ದೆನ್ ದಟ್ ಅಂತ ಯೂಸ್ ಮಾಡ್ಬೋದು ಕಂಪ್ಯಾರಿಟಿವ್ಲಿ ಗುಡ್ ಅಥವಾ ದಿಸ್ ಶರ್ಟ್ ಈಸ್ ಬೆಟರ್ ದನ್ ದಟ್ ನೆಕ್ಸ್ಟ್ ಕ್ವೆಶನ್ ರಾಮ್ ಈಸ್ ಜೂನಿಯರ್ ದ್ಯಾನ್ ಶ್ಯಾಮ್ ಅಂಡ್ ರಾಮ್ ಈಸ್ ಓಲ್ಡರ್ ದ್ಯಾನ್ ಗಣೇಶ್ ಏನಿದೆ ನಾವು ಯಾವತ್ತು ಜೂನಿಯರ್ ದ್ಯಾನ್ ಅಂತ ಯೂಸ್ ಮಾಡೋದಿಲ್ಲ ರಾಮ್ ಈಸ್ ಜೂನಿಯರ್ ಟೂ ಅಂತ ಹೇಳ್ತೀವಿ ರಾಮ್ ಈಸ್ ಜೂನಿಯರ್ ಟೂ ಅಂತ ಯೂಸ್ ಮಾಡ್ತೀವಿ ರಾಮ್ ಈಸ್ ಜೂನಿಯರ್ ದ್ಯಾನ್ ಅಂತ ಯಾವತ್ತು ಯೂಸ್ ಮಾಡೋದಿಲ್ಲ ರಾಮ್ ಈಸ್ ಜೂನಿಯರ್ ಟು ನೆಕ್ಸ್ಟ್ ಎಕ್ಸಾಂಪಲ್ ಇನ್ಕರೆಕ್ಟ್ ಏನಕ್ಕೆ ಇದು ಇನ್ಕರೆಕ್ಟ್ ಆಗಿದೆ ಎ ಗ್ರೇಟ್ ಮೆನಿ ವ್ಯಾಕ್ಸಿನ್ಸ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಸಕ್ಸಸ್ಫುಲ್ ಅ ಗ್ರೇಟ್ ಮೆನಿ ಅನ್ನೋದೇನಿದೆ ಅದೊಂದು ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ ಎ ಗ್ರೇಟ್ ಮೆನಿ ಏನಿದೆ ಪ್ಲೂರಲ್ ಸಬ್ಜೆಕ್ಟ್ ಆಗಿದೆ ಸೊ ನಾವು ವರ್ಬ್ ಏನು ಯೂಸ್ ಮಾಡ್ತೀವಲ್ಲಿ ಹ್ಯಾವ್ ಹ್ಯಾವ್ ಯೂಸ್ ಮಾಡ್ತೀವಿ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಹ್ಯಾಸ್ ಕೊಟ್ಟಿದ್ದಾರೆ ಹ್ಯಾಸ್ ಬೀನ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾಸ್ ಬೀನ್ ಬರೋದಿಲ್ಲ ಎ ಗ್ರೇಟ್ ಮೆನಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಒಂದು ಪ್ಲೂರಲ್ ಪ್ಲೂರಲ್ ವರ್ಬ್ ಇದ್ದಾಗ ಏನು ಎ ಗ್ರೇಟ್ ಮೆನಿ ವ್ಯಾಕ್ಸಿನ್ಸ್ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಸಕ್ಸಸ್ಫುಲ್ ನೆಕ್ಸ್ಟ್ ಎಕ್ಸಾಂಪಲ್ ಬ್ರೆಡ್ ಆ್ಯಂಡ್ ಬಟರ್ ಆರ್ ಗುಡ್ ಫಾರ್ ಬ್ರೇಕ್ಫಾಸ್ಟ್ ಬ್ರೆಡ್ ಆ್ಯಂಡ್ ಬಟರ್ ಆರ್ ಗುಡ್ ಫಾರ್ ಬ್ರೇಕ್ಫಾಸ್ಟ್ ಇದೆ ಇದು ಏನಕ್ಕೆ ರಾಂಗ್ ಇದೆ ಅಂತಂದರೆ ಇವಾಗ ಬ್ರೆಡ್ ಆ್ಯಂಡ್ ಬಟರ್ ಅನ್ನೋದೊಂದು ಪೇರ್ ವರ್ಡ್ಸ್ ಅಂತ ಹೇಳ್ತೀವಿ ಇದಕ್ಕೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಲೈಫ್ ಆ್ಯಂಡ್ ಡೆತ್ ಅಂತ ಹೇಳ್ತೀವಿ ಅದು ಕೂಡ ಅಲ್ಲೂ ಕೂಡ ನಾವೇನು ಮಾಡ್ತೀವಿ ಈಸ್ ಯೂಸ್ ಮಾಡ್ತೀವಿ ಅದನ್ ಅದೇನಾಗಿರತ್ತೆ ಒಂದೇ ಒಂದು ವರ್ಡ್ ಥರ ಅನ್ ಅಂದ್ಕೋತೀವಿ ಅಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಅದಕ್ಕೆ ಬ್ರೆಡ್ ಆ್ಯಂಡ್ ಬಟರ್ ಎರಡು ಒಂದು ಪೇರ್ ಹಾಗೆ ಒಂದು ಲೈಫ್ ಆ್ಯಂಡ್ ಡೆತ್ ಅದು ಒಂದು ಪೇರ್ ಅದ್ರ ಜೊತೆ ನಾವೇನು ಯೂಸ್ ಮಾಡ್ತೀವಿ ಈಸ್ ಯೂಸ್ ಮಾಡ್ತೀವಿ ಬ್ರೆಡ್ ಆ್ಯಂಡ್ ಬಟರ್ ಈಸ್ ಗುಡ್ ಫಾರ್ ಬ್ರೇಕ್ಫಾಸ್ಟ್ ಲೈ ಲೈಫ್ ಆ್ಯಂಡ್ ಡೆತ್ ಈಸ್ ಅಂತ ಏನೋ ಹೇಳ್ತೀವಿ ಸೊ ಬ್ರೆಡ್ ಆ್ಯಂಡ್ ಬಟರ್ ಹತ್ರ ಆದಮೇಲೆ ಏನು ಯೂಸ್ ಮಾಡಬೇಕು ಈಸ್ ಯೂಸ್ ಮಾಡಬೇಕು ಏನಕ್ಕೆ ನಾವಲ್ಲಿ ಸಿಂಗ್ಲರ್ ವರ್ಬ್ ಯೂಸ್ ಮಾಡ್ತೀವಿ ಸಿಂಗ್ಲರ್ ಸಬ್ಜೆಕ್ಟ್ ಸಿಂಗ್ಲರ್ ವರ್ಬ್ ನೆಕ್ಸ್ಟ್ ಎಕ್ಸಾಂಪಲ್ ಹೀ ರ್ಯಾನ್ ಸೋ ಫಾಸ್ಟ್ಲಿ ದಟ್ ಹೀ ರೀಚ್ಡ್ ದ ಡೆಸ್ಟಿನೇಷನ್ ಇನ್ ಜಸ್ಟ್ ಟೂ ಮಿನಿಟ್ಸ್ ಸೊ ಇದರಲ್ಲಿ ಯಾವುದು ಆಪ್ಷನ್ ರಾಂಗ್ ಇದೆ ಫಸ್ಟ್ ಆಪ್ಷನ್ ಏ ನೋಡಿ ಹಿ ರ್ಯಾನ್ ಸೋ ಫಾಸ್ಟ್ಲಿ ನಾನು ಅಡ್ವರ್ ಮತ್ತು ಅಬ್ಜೆಕ್ಟಿವ್ಸ್ ಒಂದು ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಫಾಸ್ಟ್ಲಿ ಅಂತ ನಾವು ಯಾವತ್ತೂ ಯೂಸ್ ಮಾಡೋದಿಲ್ಲ ಹಿ ರ್ಯಾನ್ ಸೋ ಫಾಸ್ಟ್ ಅಲ್ಲೇ ಒಂದು ಮೀನಿಂಗ್ ಬಂದುಬಿಡತ್ತೆ ಹಿ ರ್ಯಾನ್ ಸೋ ಫಾಸ್ಟ್ ಫಾಸ್ಟ್ಲಿ ಅಂತ ರಾಂಗ್ ಅದು ರಾಂಗ್ ವರ್ಡ್ ಆಗುತ್ತೆ ಹಿ ರ್ಯಾನ್ ಸೋ ಫಾಸ್ಟ್ಲಿ ಇಟ್ ಈಸ್ ಅ ಎರರ್ ನೆಕ್ಸ್ಟ್ ಕ್ವೆಶನ್ ಮೆನಿ ಬಾಯ್ಸ್ ಆರ್ ಆಬ್ಸೆಂಟ್ ಟುಡೇ ನೋ ಎರರ್ ಅಂತಿದೆ ಸೊ ಮೆನಿಯ ಬಂದಿದ ತಕ್ಷಣ ನೀವೇನು ಮಾಡಬೇಕು ಮೆನಿ ಎ ಬಂದಿದ ತಕ್ಷಣ ಈಸಿಯಲ್ಲಿದೆ ಫಸ್ಟ್ ಹುಡುಕಬೇಕು ಮೆನಿ ಎ ಆವಾಗಲೇ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದೆ ಏನು ಮೆನಿ ಎ ಅಂತ ಬಂದಿದ ತಕ್ಷಣ ನೀವು ಈಸಿಯಲ್ಲಿದೆ ಹುಡುಕಬೇಕು ಮೆನಿ ಎ ಬಾಯ್ಸ್ ಆರ್ ಅಂತ ಇದೆ ನೋಡಿ ಆಪ್ಷನ್ ಬಿ ಬಾಯ್ಸ್ ಆರ್ ರಾಂಗ್ ಏನು ಮೆನಿ ಎ ಬಾಯ್ಸ್ ಈಸ್ ಆ್ಯಬ್ಸೆಂಟ್ ಟುಡೇ ಬಾಯ್ಸ್ ಈಸ್ ಆ್ಯಬ್ಸೆಂಟ್ ಟುಡೇ ಏನಕ್ಕೆ ಯಾವತ್ತು ಮೆನಿ ಎ ಜೊತೆ ಏನಿರುತ್ತೆ ನಾವು ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡ್ತೀವಿ ಸಿಂಗ್ಯುಲರ್ ವರ್ಬ್ ಯಾವುದು ಈಸ್ ಬಾಯ್ಸ್ ಈಸ್ ನೆಕ್ಸ್ಟ್ ಎಕ್ಸಾಂಪಲ್ ಐ ಆಮ್ ಮೋರ್ ಲೋನ್ಲಿಯರ್ ಹಿಯರ್ ದ್ಯಾನ್ ಐ ವಾಸ್ ಇನ್ ದ ಯು ಎಸ್ ಸಿ ಸೊ ಇವಾಗ ಫಸ್ಟ್ ಆಪ್ಷನ್ ನೋಡಿ ಎಲ್ಲಿ ಐ ಆಮ್ ಮೋರ್ ಲೋನ್ಲಿಯರ್ ಅಂತ ಇದೆ ಸೊ ಇವಾಗ ಏನು ಹೇಳಿದೆ ಮೋರ್ ಮತ್ತು ಮೋಸ್ಟ್ ಬಗ್ಗೆ ಹೇಳಿದೆ ಮೋರ್ ಮತ್ತು ಮೋಸ್ಟ್ ಕೆಲವು ಕಡೆ ಯೂಸ್ ಮಾಡಲ್ಲ ನಾವು ಯಾವಾಗ ಮೋರ್ ಲೋನ್ಲಿಯರ್ ನಾನು ಒಬ್ಬನೇ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಐ ಆಮ್ ಫೀಲಿಂಗ್ ನನಗೆ ಒಬ್ಬನೇ ಥರ ನಾನು ಯಾರು ಫ್ರೆಂಡ್ಸ್ ಇಲ್ಲ ನನಗೆ ಯಾರೂ ಇಲ್ಲ ಏನಿಲ್ಲ ನಾನು ತುಂಬ ಲೋನ್ಲಿ ಫೀಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ಸೊ ಅಷ್ಟು ಲೋನ್ಲಿ ಅಂತ ಹೇಳಿದ್ರೇ ಅಲ್ಲಿ ಮೀನಿಂಗ್ ಆಗುತ್ತೆ ಲೋನ್ಲಿಯರ್ ಅಂತಂದ್ರೇ ಅದು ಒಂದು ಅದರಲ್ಲೇ ಒಂದು ಮೀನಿಂಗ್ ಆಗಿರುತ್ತೆ ಅದೊಂದು ಅಬ್ಜೆಕ್ಟಿವ್ ಲೋನ್ಲಿಯರ್ ಮೋರ್ ಲೋನ್ಲಿಯರ್ ನಾವು ಯೂಸ್ ಮಾಡಲ್ಲ ಮೋರ್ ಅಥವಾ ಮೋಸ್ಟ್ ಲೋನ್ಲಿಯರ್ ಮುಂಚೆ ಯೂಸ್ ಮಾಡೋದಿಲ್ಲ ನೆಕ್ಸ್ಟ್ ಎಕ್ಸಾಂಪಲ್ ಕ್ಯಾನ್ ಯು ಟೆಲ್ ಮೀ

ಎಕ್ಸ್ ಮುಂದೆ ನಾವು ಮೆನಿ ಯೂಸ್ ಮಾಡ್ತೀವಿ ಕೌಂಟ್ ಮಾಡ್ಬೋದು ಎಕ್ಸ್ನ ಸೊ ಅದಕ್ಕೆ ನಾವು ಎಕ್ಸಿಗೆ ಏನು ಹೇಳ್ತಿ ಯೂಸ್ ಮಾಡ್ತೀವಿ ಮೆನಿ ಎಕ್ಸ್ ಕೌಂಟಬಲ್ ನೌನ್ ಎಕ್ಸ್ ಆದರೆ ಮಿಲ್ಕ್ ಏನಿದೆ ಅದು ಅನ್ಕೌಂಟಬಲ್ ನೌನ್ ಆಗಿರುತ್ತೆ ಅಂದರೆ ಮೆನಿ ಮಿಲ್ಕ್ ಅಂತ ಹೇಳೋದಿಲ್ಲ ಅಲ್ಲಿ ಮಚ್ ಮಿಲ್ಕ್ ಹೌ ಮಚ್ ಮಿಲ್ಕ್ ಅಂತ ಹೇಳ್ಬೋದು ನಾವು ಹೌ ಮಚ್ ಮಿಲ್ಕ್ ಮಿಲ್ಕಿನ ಮುಂಚೆ ನಾವು ಮೆನಿ ಅಂತ ಯೂಸ್ ಮಾಡೋ ಹೋಗಿಲ್ಲ ಸೊ ಇವಾಗ ಮೆನಿ ಎಕ್ಸ್ ಅಂಡ್ ಏನಿಲ್ಲಿ ಮಚ್ ಮಿಲ್ಕ್ ಹೌ ಮಚ್ ಮಿಲ್ಕ್ ಅಂತ ಇದ್ದರೆ ಅಲ್ಲಿ ಕರೆಕ್ಟ್ ಆಗ್ತಿತ್ತು ಸೊ ಹೌ ಮೆನಿ ಎಕ್ಸ್ ಆ್ಯಂಡ್ ಮಿಲ್ಕ್ ಹಿ ಹ್ಯಾಸ್ ಬ್ರಾಡ್ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಅಂದರೆ ಆಪ್ಷನ್ ಸಿ ಅಲ್ಲಿ ಏರಿದೆ ನೋಡಿ ಫ್ರೆಂಡ್ಸ್ ಇದು ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಇದು ತುಂಬ ಸರಿ ರಿಪೀಟ್ ಮಾಡಿ ಮಾಡಿ ಕೇಳ್ತಾರೆ ಈ ಥರ ನೋಡಿ ಯಾರೂ ಹೊಸದಾಗಿ ಒಂದು ಅವರೇ ಓನ್ ಆಗಿ ಕ್ವೆಶನ್ಸ್ ಫ್ರೇಮ್ ಮಾಡಿ ಮಾಡೋದಿಲ್ಲ ಸೊ ಎಷ್ಟು ಬಹಳ ವೆಬ್ಸೈಟಿಂದ ಸರ್ಚ್ ಮಾಡಿ ಅವರು ಒಂದು ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರೆ ಸೊ ನೀವೇನು ಮಾಡಬೇಕು ಅಂದರೆ ಬರೀ ನೀವು ಪ್ರೀವಿಯಸಸ್ ಕ್ವಶನ್ಸ್ನ ಒಂದು ಎರಡು ಕ್ವೆಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅದರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ ಓಕೆ ನೆಕ್ಸ್ಟ್ ದ ಫಾಸ್ಟರ್ ಹೀ ಕಂಪ್ಲೀಟ್ಸ್ ದ ವರ್ಕ್ ಗಿವನ್ ಟು ಹಿಮ್ ದ ಲಾರ್ಜೆಸ್ಟ್ ವಿಲ್ ಬಿ ಹಿಸ್ ಪ್ರಾಫಿಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿ ಆಪ್ಷನಲ್ಲಿ ಏನಿದೆ ಇಲ್ಲಿ ದ ಲಾರ್ಜೆಸ್ಟ್ ಅಂತ ಇದೆ ನೋಡಿ ಇದು ನಾವು ಯೂಸ್ ಮಾಡೋದಿಲ್ಲ ಯಾವಾಗ ಯೂಸ್ ಮಾಡೋದಿಲ್ಲ ನಾವು ಒಂದು ಸೆಂಟೆನ್ಸಲ್ಲಿ ಎರಡು ಸತಿ ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ ಫಾಸ್ಟರ್ ಅಂತ ಫಸ್ಟ್ ಬಂದಿದೆ ಫಸ್ಟ್ ಸೆಂಟೆನ್ಸಲ್ಲಿ ಸೆಕೆಂಡ್ ಸೆಂಟೆನ್ಸಲ್ಲಿ ಲಾರ್ಜರ್ ಅಂತ ಯೂಸ್ ಮಾಡ್ತೀವಿ ಯಾವಾಗ ಅಂತಂದರೆ ಯಾವುದೋ ಒಂದು ಪ್ರಾಫಿಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಒಂದು ಏನೋ ಇನ್ಕ್ರಿಮೆಂಟ್ ಆಗ್ತಾ ಇದೆ ಇವ್ರಿಗೆ ಒಂದು ಸ್ಯಾಲ್ರಿಲಿ ಇನ್ಕ್ರಿಮೆಂಟ್ ಆಗಿದೆ ಇವ್ರಿಗೆ ಪ್ರಾಫಿಟ್ ಬಂದಿದೆ ಅಥವಾ ಇವರಿಗೆ ಲಾಸ್ ಆಗಿದೆ ಇವ್ರಿಗೇನೋ ಒಂದು ಡಿಕ್ರಿಮೆಂಟ್ ಆಗಿದೆ ಆವಾಗ ನಾವು ಏನು ಯೂಸ್ ಮಾಡ್ತೀವಿ ಆ ಸೆಂಟೆನ್ಸಲ್ಲಿ ಎರಡು ಕಂಪ್ಯಾರಿಟಿವ್ ಡಿಗ್ರಿ ಎರಡು ಬಗ್ಗೆ ಎರಡು ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ಬೋದು ಒಂದು ಸೆಂಟೆನ್ಸಲ್ಲಿ ಎರಡು ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಎಕ್ಸಾಂಪಲ್ ಹಿ ಡಸ್ ನಾಟ್ ಹ್ಯಾವ್ ಸಮ್ ಮನಿ ಟು ಬೈ ಎ ನ್ಯೂ ಮಷಿನ್ ಸೊ ಹೀ ಈಸ್ ಆಂಶಿಯಸ್ ಸೊ ಇಲ್ಲಿ ಯಾವಾಗ ಒಂದು ಏನು ಸೆಂಟೆನ್ಸ್ ಇದೆ ಇವಾಗ ನೆಗೆಟಿವ್ ಸೆಂಟೆನ್ಸ್ ಇದೆಯಾ ಪಾಸಿಟಿವ್ ಸೆಂಟೆನ್ಸ್ ಇದೆ ಫಸ್ಟ್ ನೋಡಿ ಹಿ ಡಸ್ ನಾಟ್ ಹ್ಯಾವ್ ಮನಿ ಹಿ ಡಸ್ ನಾಟ್ ಹ್ಯಾವ್ ಸಮ್ ಮನಿ ಸೊ ಬಿ ಇದರಲ್ಲಿ ಒಂದು ಎರರ್ ಇದೆ ಏನು ಸಮ್ ಮನಿ ಅನ್ನೋದು ಏನಕ್ಕೆ ಹಿ ಡಸ್ ನಾಟ್ ಹ್ಯಾವ್ ಎನಿ ಮನಿ ಅಂತ ಯೂಸ್ ಮಾಡ್ತೀವಿ ನಾವು ಏನಕ್ಕೆ ಎನಿ ಯೂಸ್ ಮಾಡ್ತೀವಿ ನಾವು ಎಲ್ಲಿ ಎನಿ ಯೂಸ್ ಮಾಡ್ತೀವಿ ಎಲ್ಲಿ ಸಮ್ ಯೂಸ್ ಮಾಡ್ತೀವಿ ಅಂದರೆ ಹಿ ಡಸ್ ನಾಟ್ ಹ್ಯಾವ್ ಇವಾಗ ಈ ಸೆಂಟೆನ್ಸ್ ನೆಗೆಟಿವ್ ಇದೆ ಅವನ ಹತ್ರ ಏನೂ ಇಲ್ಲ ಸೊ ನೆಗೆಟಿವ್ ಸೆಂಟೆನ್ಸ್ ಅದು ಆ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಏನು ಯೂಸ್ ಮಾಡ್ತೀವಿ ಹಿ ಡಸ್ ನಾಟ್ ಹ್ಯಾವ್ ಎನಿ ಮನಿ ಅಂತ ಯೂಸ್ ಮಾಡ್ತೀವಿ ಹಿ ಡಸ್ ನಾಟ್ ಹ್ಯಾವ್ ಎನಿಥಿಂಗ್ ಎನಿ ಇ ಎ ಎ ಎನ್ ವೈ ಎನಿ ಯೂಸ್ ಮಾಡ್ತೀವಲ್ಲಿ ಒಂದು ಪಾಸಿಟಿವ್ ವರ್ಡ್ ಸೆನ್ಸ್ ಹಾಗೆ ನಾವು ಈ ಸೆಂಟೆನ್ಸ್ ಹೇಳಿದಾಗ ಹಿ ಹ್ಯಾವ್ ಸಮ್ ಮನಿ ಹಿ ಹ್ಯಾವ್ ಸಮ್ ಮನಿ ಟು ಬೈ ಅನ್ಯೂ ಮೆಷಿನ್ ಸಮ್ ಯಾವಾಗ ಯೂಸ್ ಮಾಡ್ತೀವಿ ಒಂದು ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಸಮ್ ಯೂಸ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬೆಡ್ ಬಟನ್ ಇರುತ್ತೆ ಅದನ್ನು ಟಚ್ ಮಾಡಿದ್ರೆ ನಮ್ಮೆಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಇರತ್ತೆ ಓಕೆ ಫ್ರೆಂಡ್ಸ್ ಹೇಗಿತ್ತು ಅಂತ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಈ ವಿಡಿಯೋಗೆ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಓಕೆ ಡೋಂಟ್ ಫಾರ್ಗೆಟ್ ಟು ಶೇರ್ ವಿತ್ ಯೂರ್ ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ಸಗೀನ್